Hi everyone, welcome to Learn Easily channel. The Hollow Man by T.S. Eliot. Kannada, simple summary for you. T.S. Eliot ರವರ The Hollow Man ಈ ಪದ್ಯದ ಒಂದು ಸರಳವಾದಂತಹ ಸಮರಿಯನ್ನ ಇಲ್ಲಿ ನಿಮಗೆ ತಿಳಿಸಲಿದ್ದೇನೆ. T.S. Eliot ರವರ ದ ವೇಸ್ಟ್ ಲ್ಯಾಂಡ್ ನಂತರ ದ ಹಾಲೋ ಮೆನ್ ಅಂತಕ್ಕಂತಹ ಪೊಯಮ್ ಸಹ ಬಹಳ ಪ್ರಮುಖವಾದದ್ದು. ಇಲ್ಲಿ ಆ T.S. Eliot ರವರ ಮೇನ್ ಥೀಮ್ ಏನು ಅಂದಾಗ, ವರ್ಲ್ಡ್ ವಾರ್ ಒನ್ ನಂತರ ಜನರೆಲ್ಲರೂ ಒಂದು ರೀತಿಯ ಮೊರಾಲಿಟಿಯನ್ನು ಕಳ್ಕೊಂಡಿರ್ತಾರೆ. ಆ ವರ್ಲ್ಡ್ ಅಂತಕ್ಕಂಥದ್ದು ಡಿಸಲೋಟ್ ಆಗಿದೆ. ಆ್ಯಂಡ್ ಆಲ್ ದ ಪೀಪಲ್ ಆರ್ ನಾಟ್ ಇನ್ ಮಾರಲ್ ವ್ಯಾಲ್ಯೂಸ್, ಯಾವುದೇ ವ್ಯಾಲ್ಯೂಸ್ ಇಲ್ಲ, ಆ ಜನರೆಲ್ಲರೂ ಸತ್ತಂತೆ ಅಂತಕ್ಕಂತಹ ಒಂದು ಥೀಮ್ನಲ್ಲಿ ಆ ಒಂದು ಸಮಯದಲ್ಲಿ ಈ ಒಂದು ಪೊಯಮನ್ನು ಬರೀತಾರೆ. ಇಲ್ಲಿ ಈ ಒಂದು ಪೊಯಮ್ ತುಂಬ ಲೆಂತಿ ಪೊಯಮ್ ಆಗಿದೆ, ಬಟ್ ಇಲ್ಲಿ ನಾನು ತುಂಬ ಸರಳವಾಗಿ ಸಿಂಪಲ್ ಆಗಿ ಸಮರಿಯನ್ನು ಹೇಳೋದಕ್ಕೆ ಹೊರಟಿದ್ದೇನೆ. ಇಲ್ಲಿ ಮೊದಲನೇದಾಗಿ ಈ ಪದ್ಯದ ಮೊದಲ ಪಾರ್ಟ್ನಲ್ಲಿ T.S. Eliot ಅವರು ತಾನು ಒಂದು ಗ್ರೂಪ್ ಜನರ ಗುಂಪಿನಲ್ಲಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಆ ಜನರ ಮಧ್ಯೆ ಇರತಕ್ಕಂತಹ ಗ್ರೂಪ್ ಅದು, ಆ ಪೀಪಲ್ಸ್ ಎಲ್ಲರೂ ಸಹ ಎಂಟಿ ಪೀಪಲ್ ಅಂತ ಹೇಳ್ತಾರೆ. ಅವರು ನೋಡೋದಕ್ಕೆ ಯಾವ ಥರ ಇದ್ದಾರೆ ಅಂದರೆ ಸ್ಕೇರ್ ಕ್ರೋ, ಬಿದಿರು ಬೊಂಬೆಗಳ ಹಾಗೆ ಅವರು ಕಾಣ್ತಾ ಇದ್ದಾರೆ. ಒಬ್ಬರಿಗೊಬ್ಬರು ಸೇರಿಸಿ ಕೂತ್ಕೊಂಡಿದ್ದಾರೆ. ಅವರ ತಲೆ ತುಂಬವೂ ಸಹ ಹುಲ್ಲಿನಿಂದ ಕೂಡಿದೆ. ಅಂದರೆ ಬಿದಿರು ಬೊಂಬೆಗೆ ಹೇಗೆ ನಾವು ಹುಲ್ಲನ್ನು ಹಾಕಿ ಸ್ಕೇರ್ ಕ್ರೋ ಅಂತ ಕರಿತೀವಲ್ಲ, ಹುಲ್ಲನ್ನು ಹಾಕಿ ಬಿದಿರು ಬೊಂಬೆ ಮಾಡಿರ್ತೀವಿ, ಆ ಥರ ಇಲ್ಲಿ ಒಬ್ರಿಗೊಬ್ರು ಎಗೇನೆಸ್ಟ್ ಆಗಿ ಆ ಜನರೆಲ್ಲರೂ ಕೂತ್ಕೊಂಡಿದ್ದಾರೆ. ಆ ಜನರು ಮಾತಾಡ್ತಕ್ಕಂಥದ್ದು ಹೇಗಿದೆಯಪ್ಪ ಅಂದರೆ ಅದು ಕೇಳಿಸ್ತಾನೇ ಇಲ್ಲ, ತುಂಬ ವಿಸ್ಪರ್ ಅಂದಾಗ ಪಿಸು ಮಾತಿನಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಎ ಮೀನಿಂಗ್ಲೆಸ್, ಅವ್ರು ಮಾತಾಡ್ತಕ್ಕಂತಹ ಮಾತುಗಳಿಗೆ ಯಾವುದೇ ಮೀನಿಂಗ್ ಇಲ್ಲ. ಆ್ಯಂಡ್ ಅದು ಯಾವ ರೀತಿ ಇದೆ ಅಂದರೆ ರೆಸ್ಲಿಂಗ್ ಆಫ್ ವಿಂಡ್, ಪಿಸುಗಾಳಿಯ ಹಾಗೆ ಅವರು ಮಾತಾಡ್ತಾ ಇದ್ದಾರೆ. ಮತ್ತು ಅವ್ರ ಮಾತು ಯಾವ ರೀತಿ ಇದೆ ಅಂದರೆ ಈ ಇಲಿಗಳು ಕಿಚುಗುಟ್ಟುವ ಹಾಗೆ ಅವರ ಮಾತನ್ನು ಕೇಳಿಸ್ಕೊತಾ ಇದೆ. ಅಂದರೆ ಆ ಕವಿ T.S. Eliot ಹೇಳ್ತಾ ಇದ್ದಾರೆ ಆಗಿನ ಜನರ ಪರಿಸ್ಥಿತಿ ಹೇಗಿದೆ ಅಂತ. ದೇ ಆರ್ ಆಲ್ ಎಂಟಿ, ದೇ ಆರ್ ಲುಕಿಂಗ್ ಲೈಕ್ ಎ ಸ್ಕೇರ್ ಕ್ರೋಸ್, ದೇರ್ ವಾಯ್ಸಸ್ ಆರ್ ಡ್ರೈಡ್ ಔಟ್, ದೇ ಸ್ಪೀಕ್ ಬೇರ್ಲಿ, ಆ್ಯಂಡ್ ದೇ ಆರ್ ಸ್ಪೀಕಿಂಗ್ ಲೈಕ್ ಮೀನಿಂಗ್ಲೆಸ್ ವರ್ಡ್ಸ್ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆಗಿನ ಪರಿಸ್ಥಿತಿಯಲ್ಲಿ ಜನರ ಪರಿಸ್ಥಿತಿ, ಜನರು ಹೇಗಿದ್ರು ಆ ವರ್ಲ್ಡ್ ವಾರ್ ನಂತರ, ಆ ಜನರ ಪರಿಸ್ಥಿತಿಯನ್ನು ಆ ಜನರೆಲ್ಲರೂ ಸಹ ಸತ್ತಂಗೆ, ಡೆಡ್ ಬಾಡೀಸ್ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಸಾಲುಗಳನ್ನು ನೀವು ನೋಡ್ಬೋದು. ದೀಸ್ ಮೆನ್ ಆರ್ ಬಾಡೀಸ್ ವಿಥೌಟ್ ಡೆಫಿನೇಷನ್, ಶಾಡೋ ವಿಥೌಟ್ ಕಲರ್, ಫ್ರೋಜನ್ ಸ್ಟ್ರೆಂತ್, ಆಕ್ಷನ್ ವಿಥೌಟ್ ಮೂಮೆಂಟ್. ಆ ಜನರಿಗೆ ಸರಿಯಾಗಿ ಅವರಿಗೆ ಆ ಬಾಡೀಸ್ ಅಂತ ರೆಫರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿಥೌಟ್ ಡೆಫಿನೇಷನ್, ವಿಥೌಟ್ ಕಲರ್, ವಿಥೌಟ್ ಸ್ಟ್ರೆಂತ್, ಆ್ಯಂಡ್ ವಿಥೌಟ್ ಆಕ್ಷನ್ ವಿಥೌಟ್ ಮೂಮೆಂಟ್ಸ್. ಅಂದರೆ ಆ ಜನರಿಗೆ ಯಾವುದೇ ರೀತಿಯ ಮಾರಲ್ಸ್ ಇಲ್ಲ, ಯಾವುದೇ ರೀತಿ ಅವ್ರು ಮಾಡ್ತಕ್ಕಂಥ ಕೆಲಸಗಳಿಗೆ ಯಾವುದೇ ರೀತಿ ವ್ಯಾಲ್ಯೂಸ್ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ದೋಸ್ ವು ಹ್ಯಾವ್ ಕ್ರಾಸ್ಡ್ ಓವರ್ ದ ಅದರ್ ಕಿಂಗ್ಡಮ್ ಆಫ್ ಡೆಡ್ ಲುಕಿಂಗ್ ಸ್ಟ್ರೈಟ್ ಅಹೆಡ್ ದ ಹೋಲ್ ಟೈಮ್ ಡೋಂಟ್. ಈ ಸಾಲುಗಳು ಆ ಪದ್ಯದ ಸಾಲುಗಳಲ್ಲಿ ಬರುತ್ತೆ. ರಿಮೆಂಬರ್ ದ ಹಾಲೋ ಮೆನ್ ಆಸ್ ಲಾಸ್ಟ್ ಆಂಗ್ರಿ ಸ್ಪಿರಿಟ್ ಇಫ್ ದೇ ರಿಮೆಂಬರ್ ದೆಮ್ ಅಟ್ ಆಲ್ ಬಟ್ ರಾದರ್ ಆಸ್ ಎಂಪ್ಟಿ ಪೀಪಲ್ ಆಸ್ ಪೀಪಲ್ ಸ್ಟಫ್ಡ್ ಮೆಟಮಾರ್ಫಿಕಲಿ ವಿತ್ ಸ್ಟ್ರಾ. ಇವರೆಲ್ಲರೂ ಸಹ ಒಂದು ರೀತಿ ಲಾಸ್ಟ್ ಕಳೆದೋದಂತಹ ಜನ, ಅವರಿಗೆ ಒಂದು ಆ್ಯಂಗ್ರಿ ಸ್ಪಿರಿಟ್ ಇದೆ. ಅವರು ಯಾರು ಅನ್ನೋದು ಅವರಿಗೆ ಗೊತ್ತಿಲ್ಲ. ಜನರೆಲ್ಲ ಎಂಪ್ಟಿ ಆಗಿಬಿಟ್ಟಿದ್ದಾರೆ. ಅವರೆಲ್ಲರೂ ಯಾವ ರೀತಿ ಇದ್ದರೆ ಹುಲ್ಲನ್ನು ತುಂಬಿಕೊಂಡಿದ್ದಾರೆ ತಮ್ಮೊಳಗಡೆ. ಮೆಟಮಾರ್ಫಿಕಲಿ ಹೇಳಬೇಕಂದ್ರೆ ಅವರು ಒಂದು ರೀತಿ ಹುಲ್ಲನ್ನು ತಮ್ಮೊಳಗೆ ತುಂಬಿಕೊಂಡಿದ್ದಾರೆ, ಅಜ್ಞಾನವನ್ನು ತುಂಬಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ಅವರು ಸ್ಪೀಕರ್ ಏನು ಮಾಡ್ತಾರೆ, ಅವರ ಒಂದು ಡ್ರೀಮ್ನಲ್ಲಿ ಒಂದು ಕಣ್ಣುಗಳನ್ನು ನೋಡ್ತಾರೆ. ಆ್ಯಂಡ್ ಹೀ ರೆಫ್ಯೂಸಸ್ ಟು ಲುಕ್ ಬ್ಯಾಕ್. ಮತ್ತೆ ಆ ಕಣ್ಣುಗಳನ್ನು ನೋಡೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಆ ಡ್ರೀಮಲ್ಲಿ ನೋಡಿರ್ತಕ್ಕಂಥ ಕಣ್ಣುಗಳು, ಆ ಕಣ್ಣುಗಳನ್ನು ಈ ಡೆಡ್ ಮ್ಯಾನ್ಸ್, ಯಾರ್ ಸ್ಕೇರ್ ಕ್ರೋಸ್ ಏನಿದ್ದಾರೆ ಪೀಪಲ್ಸ್, ಅವರ ಕಣ್ಣುಗಳ ಹಾಗೆ ಕಾಣ್ತಾ ಇದೆ. ಆ ಕಣ್ಣುಗಳನ್ನು ನೋಡೋದಕ್ಕೆ ಇವರು ಇಷ್ಟಪಡ್ತಾ ಇಲ್ಲ. ಆ ಕಣ್ಣು ಯಾವ ರೀತಿ ಇತ್ತಪ್ಪ ಅಂದರೆ ಇಟ್ ಈಸ್ ಲೈಕ್ ಎ ಸನ್ಶೈನ್ ಫ್ರಮ್ ಬ್ರೋಕನ್ ಕಾಲಮ್. ಅಂದರೆ ಮುರಿದು ಬಿದ್ದಂತಹ ಒಂದು ಕಾಲಮ್ನಲ್ಲಿ ನುಗ್ಗಿ ಬರ್ತಕ್ಕಂತಹ ಸನ್ಶೈನ್ಸ್ನ ರೀತಿ ಆ ಒಂದು ಕಣ್ಣು ಕಾಣ್ತಾ ಇದೆ. ಆ ಕಣ್ಣುಗಳನ್ನು ನೋಡೋದಕ್ಕೆ ಇವರಿಗೆ ಇಷ್ಟ ಇಲ್ಲ. ಅದಾದ ನಂತರ ಅಲ್ಲಿ ಗಾಳಿ ಪಿಸುಗುಡ್ತಾ ಇದೆ, ಮರಗಳು ಮಾತಾಡ್ತಾ ಇದೆ, ಅವರಿಗೆ ದೂರದಲ್ಲಿ ಎಲ್ಲೋ ಒಂದು ರೀತಿಯ ಹಾಡಿನ ಧ್ವನಿ ಕೇಳ್ತಾ ಇದೆ. ಆ ವಾಯ್ಸ್ ಯಾವ ರೀತಿ ಅಂದರೆ ತುಂಬ ದೂರದಿಂದ ಬರ್ತಕ್ಕಂಥ ವಾಯ್ಸ್, ತುಂಬ ದುಃಖದಿಂದ ಕೂಡಿದೆ. ಆ ವಾಯ್ಸ್ ಯಾವ ರೀತಿ ಇದೆ ಅಂದರೆ ಡೈಯಿಂಗ್ ಸ್ಟಾರ್, ಆಕಾಶದಿಂದ ಕಳಚಿ ಬೀಳುವಂತಹ ಸ್ಟಾರ್ನ ಹಾಗೆ ಆ ವಾಯ್ಸ್
ಕೇಳಿಸ್ತಾ ಇದೆ. ಇಲ್ಲಿ ಕವಿ ಟಿ ಎಸ್ ಈಲಿಯಟ್ ಅವರಿಗೆ ಆ ಜನರ ಪಕ್ಕಕ್ಕೆ ಹೋಗೋದಕ್ಕೆ ಇಷ್ಟನೇ ಇಲ್ಲ. ಅವರೆಲ್ಲರೂ ಒಂದು ಡೆತ್ ಕಿಂಗ್ಡಮ್ನಿಂದ ಬಂದಿದ್ದಾರೆ ಅಂತ, ಒಂದು ನಾಶ ಆದ ಸಾಮ್ರಾಜ್ಯದಲ್ಲಿ ಅವರು ಉಳ್ಕೊಂಡಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವ್ರಿಗೂ ಸಹ ಅವರ ಬಳಿ ಹೋಗೋಕೆ ಇಷ್ಟ ಇಲ್ಲ, ಮತ್ತೆ ಅವರು ಇವರನ್ನು ಗುರುತಿಸಿದ ಹಾಗೆ ಕವಿ ಟಿ ಎಸ್ ಈಲಿಯಟ್ ತಾನೂ ಸಹ ಒಂದು ಹೈಡ್ ಆಗಬೇಕು, ಬಚ್ಚಿಟ್ಕೋಬೇಕು ಅಂತ ಹೇಳಿ, ಲೈಕ್ ಸ್ಕಿನ್ ಆಫ್ ರ್ಯಾಟ್ ಆರ್ ಕ್ರೋ, ಅವರು ಸಹ ಬಚ್ಚಿಟ್ಕೋಬೇಕು ಅಂದ್ಕೋತಾರೆ. ಲೈಕ್ ಸ್ಕೇರ್ ಕ್ರೋ, ಅವರು ಥರ ಸ್ಕೇರ್ ಕ್ರೋ ಥರ ಆಗಿ ತಾನು ಅವ್ರಿಗೆ ಕಾಣಿಸ್ದ ಹಾಗೆ ಬಚ್ಚಿಟ್ಕೋಬೇಕು. ಆ್ಯಂಡ್ ಈ ಆತ ಅವರ ಬಳಿ ಹೋಗೋದಕ್ಕೆ ಆತರಿಗೆ ತುಂಬ ಇಷ್ಟನೇ ಇಲ್ಲ. ಯಾಕಪ್ಪ ಅಂದರೆ ಅವರ ಒಂದು ಮೀಟಿಂಗ್ ಅಂತಕ್ಕಂಥದ್ದು ದ ವರ್ಲ್ಡ್ ಆಫ್ ಡೆತ್, ಶಾಡೋ ವರ್ಲ್ಡ್ ಆಫ್ ಡೆತ್, ಆ ಜನರೆಲ್ಲ ಸತ್ತ ಸಾಮ್ರಾಜ್ಯದಿಂದ ಬಂದಂಥ ಜನರ ರೀತಿ ಕಾಣಿಸ್ತಾ ಇದ್ದಾರೆ. ದೆನ್ ದಿಸ್ ಈಸ್ ದ ಡೆಡ್ ಕಂಟ್ರಿ, ದ ಸ್ಪೀಕರ್ ಸೇಸ್, ಲ್ಯಾಂಡ್ ಫಿಲ್ಡ್ ವಿತ್ ಕ್ಯಾಕ್ಟಸ್. ಆ ದೇಶವನ್ನು ಅವರು ಇರ್ತಕ್ಕಂತಹ ಒಂದು ದೇಶವನ್ನು ಅವ್ರು ಏನು ಹೇಳ್ತಾರೆ, ದಿಸ್ ಈಸ್ ಎ ಡೆಡ್ ಕಂಟ್ರಿ, ಇದೊಂದು ಸತ್ತಂತಹ ದೇಶ, ಯಾಕಂದರೆ ಇಲ್ಲೆಲ್ಲ ಕ್ಯಾಕ್ಟಸ್ ಬೆಳೀತಾ ಇದೆ. ಮತ್ತು ಇಲ್ಲಿ ಸ್ಟೋನ್ ಸ್ಟ್ಯಾಚ್ಯೂಸ್ ಎರೆಕ್ಟೆಡ್, ಇಲ್ಲೆಲ್ಲವೂ ಸಹ ಕಲ್ಲಿನ ವಿಗ್ರಹಗಳಿದೆ, ಮನಸ್ಸುಳ್ಳ ಮನುಷ್ಯರು ಯಾರೂ ಇಲ್ಲ. ಆ್ಯಂಡ್ ಆಲ್ ದೀಸ್ ಸ್ಕೇರ್ ಕ್ರೋ ಪೀಪಲ್, ಎಮ್ ಟಿ ಪೀಪಲ್ ಏನಿದ್ದಾರೆ ಜನರೆಲ್ಲರೂ ಸಹ ಅವರು ಹೋಗ್ಬಿಟ್ಟಿದೆ ಆ ಸ್ಟ್ಯಾಚ್ಯೂನ ಮುಂದೆ ತಲೆಬಾಗಿ ನಿಲ್ತಾ ಇದ್ದಾರೆ. ಈ ರೀತಿ ಅವರು ಆ ಭಾವನೆಗಳನ್ನು ಹೇಳ್ತಾ ಇದ್ದಾರೆ. ಇದಾದ ನಂತರ ಅವರು ಹೇಳ್ತಾರೆ, ದ ಅದರ್ ಪ್ಲೇಸಸ್ ವೇರ್ ಡೆತ್ ಈಸ್ ಕಿಂಗ್ ದ ಸ್ಪೀಕರ್ ವಾಂಡರ್ಸ್. ಆ ಡೆತ್ ಪ್ಲೇಸ್ ಕಿಂಗ್ ಅಂದಾಗ ಅದು ಒಂದು ನರಕ ಆಗಿರಬಹುದು ಅಥವಾ ಒಂದು ಸ್ವರ್ಗ ಆಗಿರಬಹುದು. ಅಲ್ಲಿ ಆ ಜನರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಆ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಎಮ್ ಟಿ ಪೀಪಲ್, ಹಾಲೋ ಮೆನ್ ಅಂತ ಏನು ಕರಿತಾ ಇದ್ದೀವಿ, ಆ ಹಾಲೋ ಮೆನ್ ಆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೇ ಆರ್ ಅಲೋನ್, ಅವರು ಒಂಟಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಲವ್ ಅನ್ನೋದು ತುಂಬಿದೆ. ಆ ಜನರೆಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿರ್ತಕ್ಕಂತಹ ಆ ಸ್ಟ್ಯಾಚ್ಯೂಗಳಿಗೆ, ಆ ರಾಜನಿಗೆ ಕಿಸ್ ಮಾಡೋದ್ರ ಬದಲಾಗಿ ಅವರು ಪ್ರೇಯರ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಬ್ರೋಕನ್ ಸ್ಟ್ಯಾಚ್ಯೂಸ್, ಬ್ರೋಕನ್ ಸ್ಟ್ಯಾಚ್ಯೂಸ್ ಅಂದ್ರೆ ಅಲ್ಲಿರ್ತಕ್ಕಂತಹ ಒಂದು ಲೀಡರ್ಸ್ ಯಾರು ಸಹ ಸರಿಯಾಗಿಲ್ಲ, ಅಂತವರಿಗೆ ಇವರು ಪ್ರೇಯರ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಹೇಳ್ತಾರೆ. ಅಂಡ್ ನೆಕ್ಸ್ಟ್, ದ ಐಸ್ ಆರ್ ನಾಟ್ ಹಿಯರ್, ದೇರ್ ಆರ್ ಎನಿ ಐಸ್ ಹಿಯರ್ ಇನ್ ದಿಸ್ ಪ್ಲೇಸ್ ವೇರ್. ಇಲ್ಲಿ ದ ಸ್ಟಾರ್ಸ್ ಡೈ ಇನ್ ದ ಎಂಪ್ಟಿ ವ್ಯಾಲಿ, ದಸ್ ಬ್ರೋಕನ್ ಜಾ ವಿಚ್ ಒನ್ಸ್ ಬಿಲಾಂಗ್ ಟು ದಿ ಬಾಡಿ ಆಫ್ ಮ್ಯಾಗ್ನಿಫಿಸೆಂಟ್ ಕಿಂಗ್ಡಮ್. ಅಂದ್ರೆ ಈ ಪದ್ಯದ ಮೂಲಕ ಅವರು ಹೇಳ್ತಾ ಇದ್ದಾರೆ, ಆ ಒಂದು ರಾಜ್ಯ ಒಂದು ಕಾಲದಲ್ಲಿ ಒಂದು ಮ್ಯಾಗ್ನಿಫಿಸೆಂಟ್ ಕಿಂಗ್ಡಮ್, ಸಂಪದ ಭರಿತವಾದಂತಹ ರಾಜ್ಯ ಆಗಿತ್ತು. ಆದ್ರೆ ಈಗ ಅದೇನಾಗಿದೆ, ಎಂಪ್ಟಿ ವ್ಯಾಲಿ, ಅದೊಂದು ರೀತಿ ಕಣಿವೆಯಾಗಿ ಹೋಗಿದೆ. ಅಲ್ಲೆಲ್ಲವೂ ಸಹ ಸತ್ತ ಹೆಣಗಳ ಹಾಗೆ ಆಗಿದೆ. ಕೊನೆಗೆ ಆ ಒಂದು ಹಾಲೋಮೆನ್ ಏನ್ ಮಾಡ್ತಾ ಇದ್ದಾರೆ, ಆ ವ್ಯಾಲಿನಲ್ಲಿ, ಆ ಒಂದು ಡೆಡ್ ಕಿಂಗ್ಡಮ್ನಲ್ಲಿ ಕುರುಡರ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಸೈಲೆಂಟ್ ಆಗಿ ಕುರುಡರ ಹಾಗೆ, ಮತ್ತೆ ಕಣ್ಣು ಕಾಣದವರ ಹಾಗೆ ಅವರು ಆ ಒಂದು ಕಣಿವೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಆ ಸಾಮ್ರಾಜ್ಯದಲ್ಲಿ ನಡೀತಾ ಇದ್ದಾರೆ. ದ ಹಾಲೋ ಮ್ಯಾನ್ ಆಸ್ ಬ್ಲೈಂಡ್ ಅನ್ಲೆಸ್ ದೇರ್ ಐ ಸೈಟ್ ಸಡನ್ಲಿ ರಿಟರ್ನ್. ಅವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ, ಅಂದ್ರೆ ಆ ಒಂದು ಯುದ್ಧದ ನಂತರ ಜನರು ಒಂದು ರೀತಿ ಕುರುಡರಾಗಿದ್ದಾರೆ, ಅವ್ರಿಗೆ ಯಾರಿಗೂ ಸಹ ಇನ್ನೂ ಬುದ್ಧಿಯೇ ಬಂದಿಲ್ಲ. ಅವರೆಲ್ಲರೂ ಹೇಗೆ ಇದ್ದಾರೆ ಅಂದ್ರೆ ಕಣ್ಣು ಕಾಣದಾಗೆ ಸೈಲೆಂಟ್ ಆಗಿ ನೋಡಿ ನೋಡಿದಾಗ ಅಲ್ಲಿ ನಡೀತಾ ಇರತಕ್ಕಂಥ ಅನಾಹುತಗಳು, ಅನಾಚಾರಗಳು, ಅರಾಜಕತೆಗಳನ್ನು ನೋಡಿ ನೋಡದ ಹಾಗೆ ಅವರು ಇದ್ದಾರೆ. ಮತ್ತೆ ಅವರಿಗೆ ಆ ಒಂದು ಐಸೈಟ್ ಸಡನ್ ರಿಟರ್ನ್ ಬರಬೇಕಂದ್ರೆ ಲೈಕ್ ಅನ್ ಅಂಡೈಯಿಂಗ್ ಸ್ಟಾರ್, ಒಂದು ನಕ್ಷತ್ರದ ಹಾಗೆ ಒಳಗಿನ ಹಾಗೆ ಅವರಿಗೆ ಒಂದು ಜ್ಞಾನ ಬರಬೇಕಾಗಿದೆ. ಲೈಕ್ ರೋಸ್ ವಿತ್ ಮೆನಿ ಲೀವ್ಸ್, ರೋಸ್ ದಟ್ ಬಿಲಾಂಗ್ಸ್ ಟು ಡೆತ್ ಶಾಡೋ ಕಿಂಗ್ಡಮ್, ದಟ್ ರೋಸ್ ಈಸ್ ದ ಓನ್ಲಿ ಹೋಪ್ ಫಾರ್ ಎಂಪ್ಟಿ ಪೀಪಲ್ ಲೈಕ್ ದ ಹಾಲೋ ಮ್ಯಾನ್. ಆ ಹಾಲೋ ಮ್ಯಾನ್ಗೆ ಆ ಒಂದು ಡೆಡ್ಲಿ ಕಿಂಗ್ಡಮ್ನಲ್ಲಿ ಆ ರೋಸ್ ಅಂತಕ್ಕಂಥದ್ದು ಇಲ್ಲಿ ಒಂದು ಹೋಪ್ ಆಗಿರುತ್ತೆ. ಇನ್ನು ಐದನೇ ಒಂದು ಪಾರ್ಟ್ಗೆ ಬಂದಾಗ ಆ ದ ಹಾಲೋ ಮ್ಯಾನ್, ಆ ಎಂಪ್ಟಿ ಪೀಪಲ್ಸ್ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಆ ಡ್ಯಾನ್ಸಿಂಗ್ ಅರೌಂಡ್ ದ ಕ್ಯಾಕ್ಟಸ್, ಅಂದ್ರೆ ಆ ಡೆಡ್ ಕಿಂಗ್ಡಮ್ ಅಂತ ಏನಿದೆ ಆ ದೇಶದಲ್ಲಿ ಡ್ಯಾನ್ಸ್ ಮಾಡ್ತಾ, ನೃತ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಟಿ ಎಸ್ ಈಲಿಯಟ್ ಅವರು ಹೇಳ್ತಾ ಇದ್ದಾರೆ, ಒಂದು ಐಡಿಯಾಗೂ ಮತ್ತು ಅದು ನಿಜವಾಗ್ಲೂ ಇರೋದಕ್ಕೂ, ಅಂದ್ರೆ ನಾವು ಯಾವ್ದಾದ್ರು ಒಂದು ಐಡಿಯಾನ ತಗೊಂಡಾಗ ಏನಾದ್ರೂ ಮಾಡ್ಬೇಕಂತ, ಅದು ರಿಯಲ್ ಆಗಿ ಇರೋ ಆಕ್ಚುಯಲ್ ಅದರ ಎಕ್ಸಿಸ್ಟೆನ್ಸ್ಗೂ ಅಥವಾ ಆಸೆ ಮತ್ತು ಅದರ ಫುಲ್ಫಿಲ್ಮೆಂಟ್ಗೂ ಸಹ ಒಂದು ರೀತಿಯ ಶಾಡೋ ಇರುತ್ತೆ ಅಂತ. ಅಂದ್ರೆ ನಾವೇನಾದ್ರೂ ಐಡಿಯಾ ಊಹೆ ಮಾಡ್ಕೋತೀವಿ, ಆದ್ರೆ ಅದು ರಿಯಲ್ ಆಗಿ ಅಲ್ಲಿ ಇರೋದಿಲ್ಲ. ನಮಗೊಂದು ಆಸೆ ಇರುತ್ತೆ, ಆದ್ರೆ ಅದು ಫುಲ್ಫಿಲ್ ಆಗೋದಿಲ್ಲ, ಆಸೆಗೂ ಫುಲ್ಫಿಲ್ಮೆಂಟ್ಗೂ
ಮತ್ತೆ ಐಡಿಯಾಗೂ ರಿಯಲ್ ಆಗಿ ಎಕ್ಸಿಸ್ಟೆಂಟ್ ಅಂದರೆ ಇರುವುದಕ್ಕೂ ಸಹ ಒಂದು ಗ್ಯಾಪ್ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಲ್ಲಿ ದಟ್ ಕಿಂಗ್ಡಮ್ ಏನಿದೆ, ಆ ಒಂದು ರಾಜ್ಯ ಅಥವಾ ದೇಶ ಅಂತಕ್ಕಂಥದ್ದಕ್ಕೆ ಹೊಸದಾದಂತಹ ಅನ್ನೇಮ್ಡ್ ಎಂಟಿಟಿ ಸೇಸ್ ಕೋಟಿಂಗ್ ದ ಬೈಬಲ್, ಅಲ್ಲಿ ಹೊಸದಾಗಿ ಏನಾದರೂ ಬರಬೇಕಾದ್ರೆ ಅದನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಆ ಒಂದು ಕ್ರಿಯೇಷನ್ಗೆ ಐಡಿಯಾಗೂ ಆಕ್ಚುಯಲ್ ಇರ್ತಕ್ಕಂಥದ್ದಕ್ಕೂ ಮತ್ತೆ ಆಸೆಗೂ ಫುಲ್ಫಿಲ್ಮೆಂಟ್ಗೂ ಒಂದು ಶಾಡೋ ಅಂತಕ್ಕಂಥದ್ದು ಇರುತ್ತೆ ಅಂತಕ್ಕಂಥದ್ದನ್ನ ತಿಳಿಸ್ತಾರೆ. ಆ್ಯಂಡ್ ಬಿಟ್ವೀನ್ ಹ್ಯಾವಿಂಗ್ ಐಡಿಯಾ ಮೇಕಿಂಗ್ ರಿಯಲ್, ಒಂದು ಹ್ಯಾವಿಂಗ್ ಐಡಿಯಾ ನನ್ನಲ್ಲೊಂದು ಐಡಿಯಾ ಇದೆ ಅನ್ನೋದಕ್ಕೂ ಅದನ್ನು ರಿಯಾಲಿಟಿ ಮಾಡೋದಕ್ಕೂ ಅಥವಾ ಫೀಲಿಂಗ್ಸ್ಗೂ ಮತ್ತು ಅದರ ಆಕ್ಟಿಂಗ್ ಮಾಡೋದಕ್ಕೂ ಸಹ ದೇರ್ ಇಸ್ ಎ ಶಾಡೋ. ಅಂದರೆ ನನ್ನಲ್ಲಿ ಐಡಿಯಾ ಇದೆ ಅದನ್ನು ಮೇಕಿಂಗ್ ರಿಯಲ್, ಆ ರಿಯಲ್ ಮಾಡೋದಕ್ಕೆ ಮತ್ತು ಐಡಿಯಾ ಇದೆ ಅನ್ನೋದಕ್ಕೂ ಒಂದು ಡಿಫ್ರೆನ್ಸ್ ಇದೆ. ಹಾಗೆ ಫೀಲಿಂಗ್ ಇದೆ ಮತ್ತು ಆ ಫೀಲಿಂಗ್ ನಂತೆಯೇ ಆ್ಯಕ್ಟ್ ಮಾಡೋದಕ್ಕೂ ಸಹ ಒಂದು ಡಿಫ್ರೆನ್ಸ್ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ಅದಾದ ನಂತರ ಆ ಡಿಸೈರ್ ಆ್ಯಂಡ್ ಆರ್ಗಸಮ್ ಬಿಟ್ವೀನ್ ಪವರ್ ಆ್ಯಂಡ್ ಕ್ರಿಯೇಟ್ ಸಮ್ಥಿಂಗ್ ಆ್ಯಂಡ್ ಥಿಂಗ್ ಗೆಟ್ಸ್ ಕ್ರಿಯೇಟೆಡ್ ಬಿಟ್ವೀನ್ ದ ಐಡಿಯಲ್ ಆ್ಯಂಡ್ ದ ಡಿಸಪಾಯಿಂಟಿಂಗ್ ರಿಯಾಲಿಟಿ ದೇರ್ ಈಸ್ ಎ ಶಾಡೋ. ಅಂದರೆ ಯಾವುದಾದೊಂದು ಆಸೆ ಅಥವಾ ಒಂದು ಪವರ್ ಆರ್ ಕ್ರಿಯೇಟಿಂಗ್ ಸಮ್ಥಿಂಗ್ ಆರ್ ಗೆಟಿಂಗ್ ಕ್ರಿಯೇಟೆಡ್ ಅಂದರೆ ಹೊಸದಾಗಿ ಕ್ರಿಯೇಷನ್ ಮಾಡೋದಕ್ಕೂ ಪವರ್ ಇದೆ ಅಂತ ಹೇಳೋದಕ್ಕೂ ಅಲ್ಲಿ ಒಂದು ಕ್ರಿಯೇಟ್ ಮಾಡೋದಕ್ಕೂ ಅಥವಾ ಒಂದು ರಿಯಾಲಿಟಿಗೆ ಮಧ್ಯದಲ್ಲಿ ಒಂದು ಶಾಡೋ ಅಂತಕ್ಕಂಥದ್ದು ಇರುತ್ತೆ. ಸೇಸ್ ದ ವಾಯ್ಸ್ ದಟ್ ಮೇ ಆರ್ ಮೇ ನಾಟ್ ಬಿ ದ ಸ್ಪೀಕರ್ಸ್ ಒನ್ಸ್ ಅಗೇನ್ ಬಟ್ ದಿಸ್ ಕಿಂಗ್ಡಮ್ ಬಿಲಾಂಗ್ಸ್ ಟು ಯು. ಈ ಒಂದು ರಾಜ್ಯ, ಈ ಒಂದು ಕಿಂಗ್ಡಮ್ ಅಂತಕ್ಕಂಥದ್ದು, ಈ ದೇಶ ಅಂತಕ್ಕಂಥದ್ದು ನಮಗೆ ಸೇರಿದ್ದಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ್ಯಂಡ್ ಕೊನೆಯದಾಗಿ ಟಿ ಎಸ್ ಇಲಿಯಟ್ ಅವರು ಹೇಳ್ತಾರೆ, ದಿಸ್ ಈಸ್ ಹೌ ದ ವರ್ಲ್ಡ್ ಎಂಡ್ಸ್ ದ ಸ್ಪೀಕರ್ ಸೇಸ್ ತ್ರೀ ಟೈಮ್ಸ್ ಇನ್ ರೋ ನಾಟ್ ವಿತ್ ಎ ಲೌಡ್ ಬರ್ಸ್ಟ್ ಬಟ್ ವಿತ್ ಎ ಕ್ವೈಟ್ ವಿಂಪರ್. ಒಂದು ಹಳಲಿನ ಮೂಲಕ, ಒಂದು ನೋವಿನ ಮೂಲಕ ಟಿ ಎಸ್ ಇಲಿಯಟ್ರ್ ಅವರು ಇದನ್ನು ಹೇಳ್ತಾರೆ. ಈ ಒಂದು ಪ್ರಪಂಚದ ಕೊನೆ ಅಂತಕ್ಕಂಥದ್ದು ಈ ರೀತಿ ಆಗುತ್ತೆ. ಜನರೆಲ್ಲರೂ ಸಹ ಹಾಲೋ ಮೆನ್ ಆಗಿದ್ದಾರೆ, ಎಂಟಿ ಪೀಪಲ್ಸ್ ಆಗಿದ್ದಾರೆ, ಅವರು ಬ್ಲೈಂಡ್ ಕಣ್ಣು ಕಾಣದವರಾಗಿದ್ದಾರೆ, ತುಂಬ ಸೈಲೆಂಟ್ ಆಗಿದ್ದಾರೆ ಅಂತಕ್ಕಂಥ ಮಾತನ್ನ ತಿಳಿಸ್ತಾರೆ. ಇವೆಲ್ಲವನ್ನ ನೋಡಿದಾಗ ಈ ಒಂದು ಥೀಮ್, ಟಿ ಎಸ್ ಇಲಿಯಟ್ರ್ ಅವರ ಥೀಮ್ ಎಲ್ಲಿಗೆ ಬರುತ್ತೆ ಅಂದರೆ, ವರ್ಲ್ಡ್ ವಾರ್ ನಂತರ ಆ ದೇಶಗಳು ಬರುಡಾದಂತಹ, ಬಂಜರಾದಂತಹ, ಪ್ರಕೃತಿ ನಾಶ ಆದಂತಹ, ಜನರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಂತಹ ಅಥವಾ ಆ ಜನರಲ್ಲಿ ಮೊರಾಲಿಟಿ ಅಂತಕ್ಕಂಥದ್ದು ಎಲ್ಲವೂ ಕಳೆದೋದಂತಹ ಒಂದು ಥೀಮ್ಸ್ನ ಮೇಲೆ ಈ ಒಂದು ದ ಹಾಲೋ ಮೆನ್ ಪದ್ಯವನ್ನು ಬರೆದಿರ್ತಾರೆ. ಇದು ತುಂಬ ಲೆಂತ್ ಇದೆ, ತುಂಬ ಸಿಂಬಲ್ಸ್ ಇದರಲ್ಲಿದೆ. ನಾನು ಕನ್ನಡದಲ್ಲಿ ನಿಮಗೆ ಅರ್ಥ ಆಗೋದಕ್ಕೆ ಮಾತ್ರವೇ ತುಂಬ ಸರಳವಾಗಿ ಇದರ ಒಂದು ಸಾರಾಂಶವನ್ನು ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಈ ಒಂದು PDFನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಿರ್ತೇನೆ, ಡೌನ್ಲೋಡ್ ಮಾಡಿಕೊಳ್ಳಿ, ಓದಿ. ಅದಾದ ನಂತರ ಮತ್ತೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.